ಲಾಕ್ಡೌನ್ ಸಮಯದಲ್ಲಿ ರಾಜ್ಯ ಸರ್ಕಾರ ಸಾರಿಗೆ ವ್ಯವಸ್ಥೆ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಇವತ್ತಿನ ದಿನಗಳಲ್ಲಿ ರಾಜ್ಯದಲ್ಲಿ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಆನೇಕಲ್ ತಾಲೂಕು ಗಡಿ ಪ್ರದೇಶವಾಗಿದ್ದು ನಾವು ಬೆಳೆದ ಬೆಳೆಗಳನ್ನು ಹೊರಭಾಗದ ತಮಿಳುನಾಡು, ಕೋಲಾರ, ಮಲ್ಲೂರು ಭಾಗದ ವ್ಯಾಪಾರಸ್ಥರು ಬಂದು ತೆಗೆದುಕೊಂಡು ಹೋಗುತ್ತಾರೆ. ಆದರೆ ವ್ಯಾಪಾರಸ್ಥರ ವಾಹನಗಳನ್ನು ಗಡಿಗಳಲ್ಲಿಯೇ ಅಡ್ಡ ಹಾಕಿಕೊಂಡಾಗ ನಮ್ಮ ಬೆಳೆಗಳನ್ನು ತೆಗೆದುಕೊಂಡು ಹೋಗುವವರು ಯಾರು? ಹೊರಭಾಗದ ವ್ಯಾಪಾರಸ್ಥರು ಯಾರು ಬರದ ಕಾರಣದಿಂದ ನಾವು ಬೆಳೆದ ಬೆಳೆಗಳಿಗೆ ಸರಿಯಾದ ದರ ಸಿಗುತ್ತಿಲ್ಲ. ಜೊತೆಗೆ ಸರಿಯಾದ ಸಮಯಕ್ಕೆ ಸರಕುಗಳನ್ನು ಸಾಗಿಸಲು ಸಾಧ್ಯವಾಗದೆ ತೋಟದಲ್ಲಿಯೇ ಹಣ್ಣು ಮತ್ತು ತರಕಾರಿಗಳು ಒಣಗುತ್ತಿವೆ. ಕೂಡಲೇ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಮೂಲಕ ನಮ್ಮ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಿ ತೆಗೆದುಕೊಳ್ಳುವಲ್ಲಿ ನಮ್ಮದೇನು ತಕರಾರು ಇಲ್ಲ. ಇಲ್ಲವಾದರೆ ಹೊರಭಾಗದ ವ್ಯಾಪಾರಸ್ಥರಿಗೆ ಒಳಗಡೆ ಬರಲು ಅನುಮತಿ ನೀಡಿ ಎಂದು ಜೆಡಿಎಸ್ ಪಕ್ಷದ ಸರ್ಜಾಪುರ ಹೋಬಳಿ ಅಧ್ಯಕ್ಷ ಪಾರ್ಥಸಾರಥಿ ಅವರು ಸರ್ಕಾರಕ್ಕೆ ಮನವಿ ಮಾಡಿದರು. ಒಂದು ವರ್ಷದಿಂದ ನಮ್ಗೆ ಈ ಕರೋನಾ ಅನ್ನೋದು ಬಂದು ಯಾವುದೇ ಕಾರಣಗಳಿಗೆ ಜನಗಳಿಗೆ ಭಾಳ ತೊಂದರೆ ಆಗ್ತಿದೆ. ಅದರಲ್ಲೂ ಬಡವರಿಗೆ, ಮಧ್ಯದ ವರ್ಗದವ್ರಿಗೆ ಮತ್ತು ರೈತರಿಗೆ ತುಂಬ ಅನಾನುಕೂಲವಾಗ್ತದೆ. ಈಗ ನಮ್ಮ ಸರ್ಕಾರ ಹೇಳ್ತಾ ಇದೆ, ರೈತರಿಗಾಗಲಿ ಈ ಕಟ್ಟಡ ಕಾರ್ಮಿಕರಿಗಾಗಲಿ ಯಾವುದೇ ತೊಂದರೆ ಇಲ್ಲ, ಯಾವುದೇ ರೀತಿ ಅವ್ರಿಗೆ ಅಡಚಣೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ನಮಗೆ ಗೊತ್ತಾದ ಮೇಲೆ ಈಗ ನಮ್ಮೊಬ್ಬರಿಗೆ ಈ ಥರ ಆಗ್ತಿದೆ ಅಂದರೆ ಈಗ ಗೊತ್ತಾಗ್ತದೆ. ಇಡೀ ನಮ್ಮ ಸ್ಟೇಟಲ್ಲಿ, ನಮ್ಮ ಹೋಬಳಿಯಲ್ಲಿ, ನಮ್ಮ ತಾಲೂಕಲ್ಲಿ ಆಗಲಿ ಜನರು ರೈತರಿಗೆ ಎಷ್ಟು ಅನಾನುಕೂಲ ಆಗ್ತಿದೆ, ಎಷ್ಟು ತೊಂದರೆಗಳಾಗ್ತಿದೆ ಅಂತ ದಯವಿಟ್ಟು ನಾನು ಕೇಳ್ಕೊಳ್ತೀನಿ ಸರ್ಕಾರದಲ್ಲಿ, ಸರ್ಕಾರದವ್ರಿಗೆ. ಯಾಕಂದ್ರೆ ಯಾರನ್ನೂ ನಾವೇನು ಬ್ಲೈಮ್ ಮಾಡೋಕ್ಕಾಗಲ್ಲ ಈ ಇರೋ ಪರಿಸ್ಥಿತಿಯಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ. ಆದರೆ ಈಗ ಇಲ್ಲಿ ಬರೋದಕ್ಕೆ ಯಾರು ಮಂಡಿ ಆಗಲಿ, ದಲ್ಲಾಳಿಗಳು ಇಲ್ಲಿ ತೋಟ ತೊಗೊಬೇಕಾದ್ರೆ ಅವ್ರು ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಈಗ ಯಾವುದೇ ಕಾರಣಕ್ಕಾಗಲಿ ಅವ್ರು ಬಂದು ಇಲ್ಲಿ ತೋಟ ನೋಡಿಲ್ಲ ಅಂದರೆ ನೋಡಿ, ಈಗ ನೋಡ್ತಾ ಇರ್ಬೋದು ಈ ತೋಟ 300,000-10,000 ರೂಪಾಯಿ ವ್ಯಾಪಾರ ಆಗಿದೆ. ಅದು ಇವತ್ತು ಯಾರು ತೊಗೊಳೋರೆ ಬರ್ತಾ ಇಲ್ಲ. ಇದಕ್ಕೆ ಯಾರು ರೈತರಿಗೆ ಯಾರು ನಮಗೆ ನಮ್ಮ ಆಗ ಲಾಸ್ನ ಯಾರು ಕಟ್ಕೊಡೋದು? ಸರ್ಕಾರ ಹೇಳ್ತಾ ಇದೆ, ಬರೀ ಬಾಯಲ್ಲಿ ಹೇಳ್ತಿದೆ ಹೊರತು ರೈತರಿಗೆ ಏನೂ ಅನುಕೂಲ ಅನ್ನೋದು ಮಾಡ್ತಾನೆ ಇಲ್ಲ. ನಮಗೇನು ಕೇಳಲ್ಲ ನಾವು ಸರ್ಕಾರದಲ್ಲಿ. ದಯವಿಟ್ಟು ಇಲ್ಲಿ ಬರೋ ವ್ಯಾಪಾರಸ್ಥರಿಗೆ, ದಲ್ಲಾಳಿಗಳಿಗೆ ಒಂದು ಅವಕಾಶ ಮಾಡಿಕೊಡಿ. ಇದು ವ್ಯಾಪಾರ ಮಾಡ್ತಾ ಇದ್ದೀರಾ, ಹೌದಾ ಅಲ್ವಾ, ಏನೂ ಬೇಡ. ಈಗ ನಮ್ಮ ತಾಲೂಕು ನಮ್ಮ ಹೋಬಳಿಯಲ್ಲೇ ಈ ಸರ್ಜಾಪುರ ಪೊಲೀಸ್ ಸ್ಟೇಷನಲ್ಲಿ ಕೇಳಿ, ಹರೀಶ್ ರೆಡ್ಡಿ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಜನರಿಗೆ. ದಯವಿಟ್ಟು ಅವರಲ್ಲಿ ಹೋಗಿ ಕೇಳ್ಕೊಳ್ಳೋ ಮಟ್ಟಿಗೆ ಬಿಡೋವರೆಗೂ ಇದು ಮಾಡಿ. ನಮ್ಗೆ ನೋಡಿ, ಈಗ ಈ ಕೊತ್ತಂಬರಿ ಸೊಪ್ಪು ತೆಗಿಬೇಕಾದ್ರೆ ಬೆಂಗಳೂರು ಕಡೆಯಿಂದ ಯಾರೂ ಬರ್ತಾಯಿಲ್ಲ. ಕೋಲಾರ, ಮಾಲೂರು ಮತ್ತು ನಮಗೆ ತಮಿಳ್ನಾಡು ಕಡೆಯಿಂದ ಬರಬೇಕಾಗುತ್ತೆ. ಭಾಳ ಜನ ಕೋಲಾರ ಕಡೆಯಿಂದ ಬರ್ತಾಯಿದ್ದಾರೆ. ಈಗ ನಿನ್ನೆ ಬಂದು ಅವ್ರಿಗೊಂದು ಅವಕಾಶ ಕೊಟ್ಟಿಲ್ಲ ಪೊಲೀಸ್ನವರು ಅಂತ ವಾಪಸ್ ಹೋಗಿದ್ದಾರೆ. ಈ ಥರ ಬಿಟ್ಟರೆ ರೈತರಿಗೆ ಭಾಳ ಅನಾನುಕೂಲ ಆಗ್ತಾಯಿದೆ. ಇನ್ನು ವಾಹನಗಳು ಅಡ್ಡಾಗ್ತಾ ಇದ್ದಾರ ಅಂತ? ಹೌದು, ವಾಹನಗಳಿಂದ ಬಿಡ್ತಾಯಿಲ್ಲ. ಅವ್ರು ಬಿಟ್ಟರೆ ತಾನೇ ನಮ್ಗೆ ಅವ್ರು ತೊಗೊಂಡೋಗೋಕ್ಕಾಗುತ್ತೆ. ಅವ್ರು ಇಂಥ ತೋಟ ತೊಗೊಂತವ್ರೆ ಬಿಡಿ, ಏನು ದಿನ ಬರ್ತಾರ? ದಿನ ಬಂದು ನೀವು ಐಡೆಂಟಿಫೈ ಮಾಡ್ಬೋದು. ವಾರಕ್ಕೆ ಒಂದ್ಸಲ ಬರ್ಬೋದು ಒಬ್ಬ ವ್ಯಾಪಾರಸ್ಥ ಬಂದರೆ, ಇಲ್ಲ 2 ಸಲ ಬರ್ಬೋದು. ನೋಡ್ಕೊಳ್ಳಿ ಅವ್ರು ಏನು ಅಂತ, ಯಾವ ಗಾಡಿಯಲ್ಲಿ ಬರ್ತಾರೆ ಅಂತ. ಸುತ್ತಾಡೋಕ್ಕಂತೂ ಯಾರೂ ಬರಲ್ಲ ಈ ಸ್ಥಿತಿಯಲ್ಲಿ. ಯಾರಿಗೂ ಸಹಾಯಕ್ಕೆ ಇಷ್ಟ ಇಲ್ಲ, ಎಲ್ಲರೂ ಮನೆಯಲ್ಲಿರೋಕ್ಕೆ ಇಷ್ಟಪಡ್ತಿದ್ದಾರೆ, ಎಲ್ಲರೂ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ಈ ಕರೋನಾದಿಂದ. ದಯವಿಟ್ಟು ನನ್ನ ನಮ್ಮ ಸರ್ಜಾಪುರ ಹೋಬಳಿ ಪೊಲೀಸವ್ರು ಬಿಟ್ಟು ಬೇರೆ ಕಡೆಯಿಂದ, ಈ ಮಾಲೂರು ಕಡೆಯಿಂದ ಆಗಲಿ, ಈ ಕಡೆ ಹೊಸಕೋಟೆಯಿಂದ ಕಡೆಯಿಂದ ಆಗಲಿ, ಯಾರು ಬರೋರಿಗೆ ದಯವಿಟ್ಟು ಇವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ನಾನು ಕೇಳ್ಕೊಳ್ತಾ ಇದ್ದೆ. ಸರ್ಕಾರ ಹೇಳಿದೆ ಸರ್, ಈ ಸಗಟು ಮತ್ತು ಸಾಗಾಣಿಕೆ ತರಕಾರಿ ಮಾಡೋದಕ್ಕೆ, ಮಾರಾಟ ಮಾಡೋದಕ್ಕೆ, ತೊಗೊಂಡೋದಕ್ಕೆ ಯಾವುದು ಅಡ್ಡಿ ಇಲ್ಲ, ಎಲ್ಲ ಥರ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾ ಇದಾರಲ್ಲ. ಹೌದು ಸರ್, ಹೇಳ್ತಾ ಇದ್ದಾರೆ. ಈಗ ನೋಡಿ, ನಿನ್ನೆ ಮಾಲೂರಿಂದ ಗಣಗಲೂರು ಗೇಟಲ್ಲಿ ಪೊಲೀಸರು ನಿಲ್ಲಿಸಿ ಗಾಡಿನೇ ಸೀಸ್ ಮಾಡಿದ್ದಾರೆ, ಇನ್ನೊಂದು ವಾಪಸ್ ಕಳಿಸಿದ್ದು ಅಲ್ಲ. ಅವ್ರು ಹೇಳ್ತಿದ್ದಾರೆ, ಸ್ವಾಮಿ ನಾವು ಈ ಥರ ಮಾಡಿದ್ರೆ ನಾವು ಹೆಂಗೆ ಬರೋ ತೋಟಗಳಿಗೆ, ಯಾವ ರೀತಿ ನಾವು ವ್ಯಾಪಾರ ಮಾಡೋಕ್ಕಾಗುತ್ತೆ, ಯಾವ ರೀತಿ ರೈತರು ಬದುಕೋಕ್ಕಾಗ್ತಿದೆ. ಈಗ ಇದು ಇದಕ್ಕೊಂದು ಒಂದು ಸ್ಟೇಜ್ ಒಂದು ಸ್ಟೆಪ್ ತೊಗೊಬೇಕು ಗೌರ್ಮೆಂಟಲ್ಲಿ. ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಅಂದರೆ ತರಕಾರಿ ಗಿಡ ಗಾಡಿಗಳೆಲ್ಲ ಅಡ್ಡಾಗ್ತಾ ಇದ್ದಾರೆ ಅಂತಲ್ಲ? ಹೌದು ಹೌದು, ಅಡ್ಡಾಗ್ತಾ ತರಕಾರಿ ತೊಗೊಳಕ್ಕೆ ಬರೋರು ಬಿಡ್ತಾ ಇಲ್ವಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ ಸರ್ಜಾಪುರ ಸ್ಟೇಷನ್ ಹರೀಶ್ ರೆಡ್ಡಿ ಅವರು, ನಿಜವಾಗ್ಲೂ ಹೇಳ್ತೀನಿ, ಇವಾಗ ಯಾವುದೇ ತರಕಾರಿ ಅವರು ಅದಕ್ಕೆ ಅಡ್ಡನೇ ಇಲ್ಲ. ನನ್ನ ಸ್ನೇಹಿತರು ವಿಚಾರಿಸಿದ್ದಾರೆ, ಏನು ಬರ್ತಾ ಇದ್ದಾರೆ ಅಂತ. ಸರ್, ಈ ಥರ ಟೊಮೆಟೊ ನನ್ನ ಗಾಡಿ ಬಂದಿಲ್ಲ, ನಾನೇ ಸಾಗಿಸ್ತಾ ಇದ್ದೆ ಅಂತಿದ್ದಕ್ಕೆ ಅವ್ರಿಗೆ ಅವಕಾಶ ಕೂಡ ಕೊಟ್ಟಿದ್ದಾರೆ. ನಾನು ಬರ್ತೀನಿ, ನಾನು ನಿಮ್ಮ ತೋಟ ನೋಡ್ತೀನಿ. ಮುಖ್ಯವಾಗಿ ವ್ಯಾಪಾರಸ್ಥರಿಗೆ ತರಕಾರಿ ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಬರೋದಕ್ಕೆ. ಈ ಲೋಕಲ್ ಅವ್ರಿಗೆ ಕೊಡ್ತಾ ಇದ್ದಾರೆ, ಸರಿ ಸರ್ಕಾರ ಏನು ಕೊಡ್ತಿದೆ ರೈತರಿಗೆ? ಏನು ಮಾಡಿದ್ರೆ ಅಂತ ಹೇಳಿ ಸರ್. ಸರ್ಕಾರಕ್ಕೆ ಏನು ಒತ್ತಾಯ ಮಾಡಿ ಸರ್, ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು, ಇಲ್ಲ ಪರಿಹಾರ ಕೊಡಿ. ಈಗ ಇಷ್ಟು ತೋಟ ಮಾಡಿರೋ ಬಿಲ್ ಸಮೇತ ಇರುತ್ತೆ, ಕೊಟ್ಟರೆ ಆ ಹೋಬಳಿ ಕೃಷಿ ಕಾರ್ಮಿಕ ಇರಿದಿದೆ, ಇಲ್ಲ ನಮ್ಮ ಸೊಸೈಟೀಸ್ ಇದೆ ಅಂಥವ್ರಿಗೊಂದು ಸೂಚಿಸಿ. ಯಾಕಂದ್ರೆ ಅವರಲ್ಲಿ ಪಾಣಿಗಳಿದೆ, ಯಾರು ರೈತರು ಅನ್ನೋದು ಗೊತ್ತಿದೆ. ಅಂಥವ್ರಿಗೆ ಏನು ಲಾಸ್ ಆಗಿದೆ ಅದ್ರಲ್ಲಿ ಆದಷ್ಟು ಮಟ್ಟಿಗೆ ಅವ್ರಿಗೊಂದು ಇದು ಕೊಡಿ. ಸರ್, ಈಗ ಟೊಮೆಟೊ ತೋಟ ಕೂಡ ನೋಡಿಸ್ತೀರಿ ನೀವು, ಸಾಕಷ್ಟು ಹಣ್ಣಾಗಿದೆ, ಏನು ತೊಗೊಂಡ್ಕೊಳ್ಳೋಕೆ ಕೂಡ ಪಾಪ ಭಾಳಷ್ಟು ಲಾಸ್ ಆಗಿದೆ ಸರ್, ಏನು ಹೇಳ್ತೀವಿ ಸರ್ ಅದರ ಉತ್ತಾಯ ಅಂತ? ಸರ್, ಏನು ಮಾಡೋಕ್ಕಾಗ್ತೀವಿ ರೈತರನ್ನ? ನಾನು ನೋಡಿ, ನೀವು ನೋಡಿರ್ತೀರ ಭಾಳ, ಈ ನಮ್ಮ ಕರ್ನಾಟಕದಲ್ಲಿ ರೈತರಿಗೆ ಆಗ್ತಾ ಇರೋಂಥ ಕಷ್ಟ ನಷ್ಟಗಳು ಇವತ್ತು ಯಾರಿಗೂ ಇಲ್ಲ ಸರ್.
ಅವ್ರ ತೋಟ ಮಾಡಲೇಬೇಕು. ಯಾವುದೇ ನಷ್ಟ ಆಗುತ್ತೆ ಅಂತ ಅವ್ರು ಇರ್ತಾ ಇಲ್ಲ ಇಲ್ಲಿ. ಲಾಭ ನಷ್ಟ ನೋಡಿದ್ರೆ ಬೆಳೆ ತೆಗಿತಾ ಇದ್ದಾರೆ, ಆದರೆ ಆ ಬೆಳೆನ ಮಾರ್ಕೆಟ್ಗೆ ಹೋಗೋ ಥರ ಮಾಡಿಕೊಡಿ ದಯವಿಟ್ಟು. ಯಾಕಂದರೆ ಇವತ್ತು ನಿಮ್ಮಲ್ಲಿ ಅವನು ಕೇಳ್ಕೊಬೋದು, ಇದೇನೇ ಕೇಳಿದ್ರು ಎಲ್ಲರೂ ಹೋಗ್ಬಿಟ್ಟು ಕೊರೋನಾನ ತೋರಿಸ್ತಾ ಇದ್ದಾರೆ. ಆದರೆ ನೀವು ಹೇಳಿರೋ ರೀತಿ ಅದಕ್ಕೊಂದು ಸ್ಟೆಪ್ ತೊಗೊಳ್ಳಿ. ಬರೀ ಬಾಯಲ್ಲಿ ಹೇಳ್ತಾ ಇದ್ರೆ ಆಗಲ್ಲ ಸರ್ಕಾರ, ಅದನ್ನು ಮಾಡಿ ತೋರಿಸಿ. ಅದನ್ನ ಮಾಡಿ ತೋರಿಸ್ತಾ ಇಲ್ಲ, ಬರೀ ಬಾಯಲ್ಲೇ ಹೇಳ್ತಾ ಇದ್ದೀರ. ಈಗ ಇಲ್ಲಿಂದ ಮಾರ್ಕೆಟ್ಗೆ ತರಕಾರಿ ತೊಗೊಬೇಕು, ಹೋಗ್ಬೇಕು ಒಂದು ಮಾರ್ಕೆಟ್ಗೆ, ಒಂದು ಅದಕ್ಕೆ ಆದಂಥ ಒಂದು ಇದು ರೆಡಿ ಮಾಡಿ. ಅವರು ನಿಂತು ಮಾಡಿ, ಸೊಸೈಟಿಯವರು ಇದ್ದಾರೆ, ರೈತ ಸಂಘದವ್ರು ಇದ್ದಾರೆ, ಅವ್ರಿಗೆಲ್ಲ ಸೇರಿಸಿ ಎಷ್ಟು ತೋಟಗಳಿದೆ ಈ ಪ್ರಾಂತ್ಯಕ್ಕೆ, ಯಾರು ಮಾರ್ಕೆಟಿಂಗ್ ತುಂಬ ಬರ್ತಾ ಇದ್ದಾರೆ, ಯಾರು ದಲ್ಲಾಳಿಗಳು, ಆ ಒಬ್ಬರಿಬ್ಬರು ಗುರುತಿಸಿ ಅವ್ರಿಗೊಂದು ಐಡೆಂಟಿಫಿಕೇಷನ್ ಮಾಡಿ. ಅವ್ರ ಕಡೆಯಿಂದ ಇಂಥರ ವೆಹಿಕಲ್ ಬಂದು ಈ ಥರ ಹೋಗ್ಬೋದು ಅಂತ ಒಂದು ಅವ್ರಿಗೆ ಪಾಸ್ ಕೊಡಿ. ದಯವಿಟ್ಟು ಇಷ್ಟಾದರೂ ಮಾಡಿದ್ರೆ ರೈತರು ಬದುಕೊಳ್ತಾರೆ ಈ ಪ್ರಾಂತ್ಯದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೋಡಿ, ನಾವೆಲ್ಲ ರೈತರು. ಈಗ ಇಲ್ಲಿ ನಾನು ಕೊತ್ತಂಬರಿ ಬೆಳೆದಿದ್ದೀನಿ. ಕೊತ್ತಂಬರಿಗೆ ಒಳ್ಳೆ ಬೆಳೆ ಇತ್ತು. ಯಾವಾಗ ಲಾಕ್ಡೌನಿಗೆ ಮುಂಚೆ ಒಳ್ಳೆ ಬೆಳೆ ಇತ್ತು, ಬಂದು ವ್ಯಾಪಾರನೂ ಆಯಿತು ಒಳ್ಳೆ ರೇಟಿಗೆ. ಏನು ಸಮಸ್ಯೆ ಅಂದರೆ, ಇವಾಗ ಈ ಕೊತ್ತಂಬರಿ ಎಲ್ಲ ಪಾರ್ಸೆಲ್ಗೆ ಹೋಗೋವಂಥದ್ದು. ಇದನ್ನು ಏನಿದ್ರೇನು ಮಧುರೈ, ತಮಿಳ್ನಾಡು ಅಂಥ ಕಡೆ, ಕೋಲಾರ, ಮಾಲೂರು ಅವರೇ ತೆಗಿಯೋಕ್ಕಾಗೋದು. ಇದು ವ್ಯಾಪಾರನೂ ಆಯಿತು, ಅಡ್ವಾನ್ಸು ಆಯಿತು. ಅವ್ರು ಒಳಗಡೆ ಬರೋದಕ್ಕೂ ಆಗ್ತಾಯಿಲ್ಲ, ಇಲ್ಲಿರೋರು ಹೊರಗಡೆ ಹೋಗೋಕ್ಕೂ ಆಗ್ತಾಯಿಲ್ಲ. ಇವಾಗ ಬಂಡವಾಳ ಹಾಕಿರೋಂಥ ಒಬ್ಬ ರೈತ ಯಾವ ಸಮಸ್ಯೆಯಲ್ಲಿದ್ದಾನೆ ಅನ್ನೋದು ಸರ್ಕಾರ ಗಮನಕ್ಕೆ ತರಬೇಕಾಗಿರೋದು ಭಾಳ ಮುಖ್ಯ. ಇವಾಗ ನಮ್ಮ ದಲ್ಲಾಳಿಗಳು ಬರ್ತಾ ಇದ್ದಾರೆ ಅಂದರೆ, 4-5 ಜನ ದಲ್ಲಾಳಿ ನಿನ್ನೆಯಿಂದ ಬರ್ತಾ ಇದ್ದಾರೆ, ಅರ್ಧದಲ್ಲಿ ಗಾಡಿ ಸೀಸ್ ಮಾಡಿಬಿಟ್ಟು ದಾಖಲೆ ಕೊಡಿ ಅಂತ ಇದ್ದಾರೆ. ನನ್ನ ಮೊದಲನೇ ಪ್ರಶ್ನೆ ಸರ್ಕಾರಕ್ಕೆ, ಏನು ದಾಖಲೆ ನೀವು ಕೊಟ್ಟಿದ್ದೀರಾ ನಮಗೆ? ರೈತರಿಗೆ ಏನು ದಾಖಲೆ ಕೊಟ್ಟಿದ್ದೀರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹಿಡಿದಾಗ ಯಾವ ದಾಖಲೆ ತೋರಿಸಿದ್ರೆ ಅವ್ರನ್ನ ಬಿಡ್ತಾರೆ? ನೀವು ಸುಮ್ಮನೆ ಬಾಯಿ ಮಾತಿಗೆ ಬರ್ತೀರಾ, ಪ್ರೆಸ್ ಮೀಟ್ ಮಾಡ್ತೀರಾ, ರೈತರಿಗೆ ಎಲ್ಲ ರಿಯಾಯಿತಿ ಇದೆ ಅಂತ ಇದ್ದೀರಲ್ಲ, ಏನು ಅನುಕೂಲ? ರೈತರು ಬೆಳೆದಿರೋ ರೈತರು, ನಾನು ಬೆಳೆದಿರೋದು, ನಾನು ಒಬ್ಬನೇ ಇದನ್ನು ಇಷ್ಟನ್ನು ಎತ್ಕೊಂಡೋಗಿ ಮಾರ್ಕೆಟ್ಗೆ ಹಾಕೋಕ್ಕಾಗಲ್ಲ. ಒಬ್ಬ ದಲ್ಲಾಳಿ ಬರಬೇಕು, 20 ಜನ ಕೂಲಿಯವ್ರು ಬರಬೇಕು. ಏನು ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅವ್ರಿಗೆ ಬರೋದಕ್ಕೆ ಒಳಗಡೆಗೆ? ನೀವು ಹೇಳ್ತಾ ಇದ್ದೀರಾ ಇಂಟರ್ ಸ್ಟೇಟು, ಇಂಟರ್ ಡಿಸ್ಟ್ರಿಕ್ಟು ಯಾವುದು ಇರಬಾರ್ದು, ಬಟ್ ರೈತರಿಗೆಲ್ಲ ಇದೆ, ಗೂಡ್ಸ್ ವೆಹಿಕಲ್ಸ್ಗಿದೆ ಅಂತ ಇದ್ದೀರಲ್ಲ. ದಯವಿಟ್ಟು ನನ್ನ ಎಲ್ಲ ರೈತರ ಪರವಾಗಿ ನಾನು ಕೇಳ್ಕೊಳ್ಳೋದು ಏನು ಅಂದರೆ, ಒಂದು ದಾಖಲೆ ಅಂದರೆ ಅದು ಪಾಸಾ ಏನು ಅನ್ನೋದನ್ನ ನೀವು ಮೆನ್ಷನ್ ಮಾಡಿ, ಇಲ್ಲ ಲೋಕಲ್ ಪಂಚಾಯತಿಗೆ ಅದನ್ನು ಅಥಾರಿಟಿ ಕೊಡಿ, ಒಂದೊಂದು ಪಂಚಾಯತಿಗೆ ಅಥಾರಿಟಿ ಕೊಡಿ. ನಿಮ್ಮಲ್ಲಿ ಇಷ್ಟು ಜನ ರೈತರಿದ್ದಾರಾ, ಪಂಚಾಯತಿಯಿಂದ ಈ ಥರ ಒಂದು ಪಾಸ್ ಕೊಡಪ್ಪ, ಈ ಥರ ಪಾಸ್ ಕೊಡು, ಆ ರೈತರಿಗೆ ಅವ್ರು ಓಡಾಡ್ಬೋದು. ಇವಾಗ ನಾನು ರೈತ, ನಾನು ಬೆಳಿಗ್ಗೆ ಸಾಯಂಕಾಲ ಆದರೆ ನೀರು ಬಿಡೋದಕ್ಕೋಸ್ಕರ ಬರಲೇಬೇಕು, ನೀರು ತಿರ್ಬೇಕೋಸ್ಕರ. ನಾನು ಇವಾಗ ನನ್ನ ಮನೆಯಿಂದ ನನ್ನ ತೋಟಕ್ಕೆ 4 ಕಿಲೋಮೀಟ್ರು. ಇವಾಗ ಅವ್ರು ಹೇಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಸ್ಟ್ರಕ್ಷನ್ ಸರ್ಕಾರ ಕೊಟ್ಟಿದೆ, ನಡ್ಕೊಂಡು ಹೋಗ್ರಿ ಅಂತ. ಯಾರು ನಡ್ಕೊಂಡು 4-5 ಕಿಲೋಮೀಟ್ರ್ ಹೋಗೋಕ್ಕಾಗೋದಿಲ್ಲ ಅಣ್ಣ, ಇರೋ ಫ್ಯಾಕ್ಟ್ ಅದು. ಪಕ್ಕದಲ್ಲಿ ಒಂದು 100 ಮೀಟ್ರ್, 200 ಮೀಟ್ರ್, 1/2 ಕಿಲೋಮೀಟ್ರ್ ಅಂದರೆ ನಡ್ಕೊಂಡು ಹೋಗ್ಬೋದು. ಅದನ್ನು ಒಂದು ಆರ್ಡ್ರಸ್ ಥರ ತೊಗೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಮ ಸರ್ಜಾಪುರ ಪೊಲೀಸ್ ಅವರಂತೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅದನ್ನು ಓಪನ್ ಆಗಿ ಹೇಳ್ತೀನಿ ಕೇಳಿ, ಸರ್ಜಾಪುರ ಸ್ಟೇಷನಿಂದ ಇದುವರೆಗೂ ಯಾವ ರೈತರಿಗೂ ಯಾವುದೂ ತೊಂದರೆ ಕೊಟ್ಟಿಲ್ಲ. ಬಟ್ ಒಂದೇ ಸ್ಟೇಷನ್ ಬರೋದಿಲ್ಲ ನಮಗೆ, ಸರ್ಜಾಪುರದವ್ರು ಬಂದು ತಗೊಳ್ಳಲ್ಲ ಇದನ್ನು. ಇದನ್ನು ತೊಗೋಬೇಕಾದ್ರೆ ಮಾಲೂರು, ಕೋಲಾರು, ಹೊಸೂರು, ಕೃಷ್ಣಗಿರಿ, ಮಧುರೆ ಇಂಥವರೇ ಬರಬೇಕು. ಪಾರ್ಸಲ್ ಐಟಮ್ ಇದು. ಇವಾಗ ನನಗೆ ಇವಾಗ 2-3 ಲಕ್ಷ ರೂಪಾಯಿ ಇದು ಬೆಳೆ ಹಿಂಗೆ ಇದೆ, ತೊಗೊಳ್ಳೋರು ಬರ್ತಾ ಇಲ್ಲ. ಇದು ಯಾರ ಹತ್ರ ನಾವು ನಮ್ಮ ಕಷ್ಟ ಹೇಳ್ಕೊಳ್ಳೋಣ? ನಾನು ಹೇಳ್ತಾ ಇರೋದು ಇದಕ್ಕೊಂದು ಪರ್ಯಾಯ ಮಾಡಿ, ಇದಕ್ಕೆ ಆಲ್ಟರ್ನೇಟಿವ್ ಏನು ಅನ್ನೋದನ್ನು ಹುಡುಕಿ, ಹುಡುಕ್ಬಿಟ್ಟು ದಯವಿಟ್ಟು ಎಲ್ಲ ರೈತರಿಗೂ ಒಳ್ಳೇದಾಗಂಗೆ ಮಾಡಿ. ಇವಾಗ ನೀವು ಸರ್ಜಾಪುರ ಪ್ರಾಂತ್ಯದಲ್ಲಿ ಕ್ಯಾಮ್ರಾ ಎತ್ಕೊಂಡು ಹೋಗಿ, ಪ್ರತಿಯೊಂದು ತೋಟದಲ್ಲೂ ಬೆಳೆ ಇದೆ, ಯಾರಿಗೆ ಮಾರ್ತಾರೆ, ಎಲ್ಲಿಗೆ ತೊಗೊಂಡೋಗ್ತಾರೆ, ಅದಕ್ಕೆ ಏನೇನ ಮಾಡಿ. ನೀವು ಸುಮ್ಮನೆ ಬರೋದು ನಾನು ಹೇಳ್ತಾ ಇರೋದು, ನೀವು ರಿಯಾಯಿತಿ ಅಂದರೆ ರೈತರು ಓಡಾಡೋಕ್ಕೆ ರಿಯಾಯಿತಿ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ನಾವು ಬೆಳೆದಿರೋ ಬೆಳೆ ಹೆಂಗೆ ಮಾರ್ಕೆಟ್ಗೆ ಹೋಗುತ್ತೆ, ಹೊರಗಡೆ ಹೋಗುತ್ತೆ, ಅದಕ್ಕೊಂದು ಏನಾನ ಒಂದು ಮಾಡಿ. ನಾವು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್ಕಾರದಿಂದ, ಸ್ವಲ್ಪ ರೈತರ ಕಡೆಗೆ ಗಮನ ಹರಿಸಿ. ರೈತ ಒಬ್ಬ ಕೈ ಬಿಟ್ಟ ಅಂದರೆ ಪ್ರಪಂಚನೇ ಇಲ್ಲ, ಇದೇ ಸತ್ಯ. ರೈತರ ಕಷ್ಟನ ದಯವಿಟ್ಟು ಗಮನದಲ್ಲಿಟ್ಕೊಂಡು ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಿ. ದಯವಿಟ್ಟು ಇವಾಗ ನಮ್ಮ ಬೆಳೆಗಳು ತಗೊಳಕ್ಕೆ ಬರೋವಂಥ ದಲ್ಲಾಳಿಗಳಿಗೆ ಪಾಸ್ ಏನು ದಾಖಲೆ ಅನ್ನೋದನ್ನು ಸೃಷ್ಟಿ ಮಾಡಿ, ನೀವು ನಮಗೆ ಸ್ಪಷ್ಟವಾಗಿ ಹೇಳಿ, ಅದನ್ನು ನಾವು ಮಾಡಿಸ್ಕೋತೀವಿ. ನಾವು ಕೃಷಿ ಇಲಾಖೆಗೆ ಹೋಗಿದ್ವಿ, ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ನಾವು ಹಿಂಗೆ ಓಡಾಡಬೇಕು ಅಂದರೆ ಆ ಥರ ನಮ್ಗೆ ಆಪ್ಷನ್ನೇ ಕೊಟ್ಟಿಲ್ಲ ಗೌರ್ಮೆಂಟ್ ಅಂತಾರೆ. ಒಂದು ಕೃಷಿ ಇಲಾಖೆಯವ್ರಿಗೇ ಅವ್ರಿಗೆ ಸಂದೇಶ ಇಲ್ಲ ಇದ್ರ ಬಗ್ಗೆ ಅಂದರೆ, ಸಾಮಾನ್ಯ ರೈತನಿಗೆ ಏನು ಗೊತ್ತಿರುತ್ತೆ ಹೇಳಿ? ಓಕೆ, ಅದನ್ನು 5-6 ಪಂಚಾಯತಿಗೆ ಕೊಟ್ಬಿಡಿ, ಪ್ರತಿ ಪಂಚಾಯತಿಗೂ ಈ ಥರ ಒಂದು ಇದು ಕೊಟ್ಬಿಡಿ, ಅವ್ರಿಗೆ ಪವರ್ ಕೊಡಿ, ನಿಮ್ಮಲ್ಲಿರೋ ಅಂಥ ರೈತರಿಗೆ ನೀವು ಪಾಸ್ ಕೊಡ್ಬೋದು, ಆ ಥರ ಏನಾನೋ ಒಂದು ಮಾಡಿ ಅಷ್ಟೇ. ಓಕೆ.